ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಜಾಧ್ವನಿ ಕಳೆದ ಒಂದು 2 ತಿಂಗಳಿಂದ ನಡೀತಾ ಇದೆ. ಆ ಕಾರ್ಯಕ್ರಮದ ಅಂಗವಾಗಿ ಸಿದ್ದರಾಮಯ್ಯನವರು ಗೋಕಾಕದಲ್ಲಿ ಬರ್ತಾ ಇದ್ದಾರೆ. ಪ್ರಜಾಧ್ವನಿ ಇದೊಂದು ಸಿರಿಸಾಮಾನ್ಯ ಧ್ವನಿಯಾಗಿ ಹೊಮ್ಮುತ್ತದ. ಏನು ಬಿಜೆಪಿ ಪಕ್ಷ ಈ ಕಳೆದ 3 ವರ್ಷದಿಂದ ಏನು ಭ್ರಷ್ಟಾಚಾರ ನಡೆಸಿದ, ಒಂದು 40% ಸರ್ಕಾರ ನಡೆಸುತ್ತಿದ್ದಾರೆ, ಮತ್ತು ಜನರು ಏನೋ ಒಂದು ಈ ಬಿಜೆಪಿಯ ದುರಾಡಳಿತದಲ್ಲಿ ಬೆಂದು ಹೋಗಿದ್ದಾರೆ, ಈ ಜನರ ಧ್ವನಿಯಾಗಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದೆ, ಮತ್ತು ಈ ಜನರ ಒಂದು ಕಷ್ಟಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ, ಈ ಕಷ್ಟವನ್ನು ನೀಗಿಸಲು ನಾವು ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದನ್ನ ತಿಳಿಸಲು ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ನಾಯಕರು ಈ ಗೋಕಾಕದ ಒಂದು ಅಭಿವೃದ್ಧಿ ಬಗ್ಗೆ ಮತ್ತು ಈ ಗೋಕಾಕದ ಒಂದು ಆಡಳಿತ, ಇಲ್ಲಿಂದ ಪರಿಸ್ಥಿತಿ, ಈ ಎಲ್ಲವನ್ನ ನಾವು ಜನರಿಗೆ ಮನವರಿಕೆ ಮಾಡಿಕೊಳ್ಬೇಕು. ಮತ್ತು ಅದೇ ರೀತಿಯಾಗಿ ನನ್ನ ಪರವಾಗಿ ಗೋಕಾಕ್ ಕ್ಷೇತ್ರ ಅಧಿಕಾರ ಅಭ್ಯರ್ಥಿಯಾದ ನಾನು ಡಾಕ್ಟರ್ ಮಹಂತೇಶ್ ಕಡಾಡಿ ನನ್ನ ಪರವಾಗಿ ಮತಯಾಚನೆ ಮಾಡಲು ಈ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಬರಬೇಕು, ನಮ್ಮ ನಾಯಕರ ಒಂದು ಸಂದೇಶವನ್ನ ನೀವೆಲ್ಲ ಕೇಳಬೇಕು. ನಮ್ಮ ನಾಯಕರು ಈ ಕಾರ್ಯಕರ್ತರನ್ನ ಹುರಿದುಂಬಿಸಲು ಮತ್ತ ಈ 2023 ಮೇ 10ರಲ್ಲಿ ನಡೆಯುವಂತ ವಿಧಾನಸಭಾ ಏನು ಚುನಾವಣೆ ಅದಲ್ಲ, ಆ ಚುನಾವಣೆಗಾಗಿ ಎಲ್ಲರೂ ಕಾರ್ಯಕರ್ತರು ತಮ್ಮ ತನು ಮನದಿಂದ ದುಡಿಯಲು ಮತ್ತು ಅವರು ಹುರಿದುಂಬಿಸಲು ಬಂದಿದ್ದಾರೆ. ಎಲ್ಲ ಕಾರ್ಯಕರ್ತರು ಬಂದು ಒಂದು ಅವರು ಮೋಟಿವೇಟ್ ಆಗಿ ಈ ಚುನಾವಣೆಗೆ ಸನ್ನದ್ಧರಾಗಬೇಕು ಅಂತ ಹೇಳಿ ನಾವೆಲ್ಲರಲ್ಲಿ ಕೇಳ್ಕೊತಾ ಇದ್ದೇವೆ. ಉದ್ದೇಶದ ನಮ್ಮ ಗೋಕಾಕ್ ಕ್ಷೇತ್ರದ ಸುಮಾರು 60 ಹಳ್ಳಿಗಳಿಂದ ಎಲ್ಲ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಮರ್ಥಕರು ಬರ್ತಾ ಇದ್ದಾರೆ. ನಾಳೆ ದಿನಾಂಕ ಸೋಮವಾರ 24ರಂದು ನಮ್ಮ ಗೋಕಾಕ್ದಲ್ಲಿ ಶೂನ್ಯ ಸಂಪಾದನ ಮಠ ಮೈದಾನದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ಶ್ರೀಮಾನ್ಯ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಅವರು ಮತ್ತು ಅತಿನಿಯ ನಾಯಕರ ನಮ್ಮ ಕಾಂಗ್ರೆಸ್ ನಾಯಕರಾದಂತಹ ಶ್ರೀಮಾನ್ಯ ಲಕ್ಷ್ಮಣ್ ಸವದಿ ಅವರು, ನಮ್ಮ ನಾಯಕಿಯಾದಂತಹ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ರಾಜ್ಯದ ನಾಯಕರಾದಂತಹ ಶ್ರೀಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಆಗಮಿಸುತ್ತಿದ್ದಾರೆ. ಈ ಪ್ರಜಾಧ್ವನಿ ಒಂದು ಸಿರಿಸಾಮಾನ್ಯನ ಧ್ವನಿಯಾಗಿ ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅದೇ ರೀತಿಯಾಗಿ ನಾವು ಬಹಳ ದಿನಗಳಿಂದ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರ ಒಂದು ಯಾವಾಗ ಬರ್ತದ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಈ ಸುಸಂದರ್ಭ ಈಗ ಬಂದಿದೆ. ನಾಳೆ 24 ತಾರೀಕು ಮುಂಜಾನೆ 11 ಗಂಟೆಗೆ ಶ್ರೀ ಸಿದ್ದರಾಮಯ್ಯನವರು ಗೋಕಾಕ್ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಗೋಕಾಕ್ ಮತಕ್ಷೇತ್ರದ ಎಲ್ಲ ಜನತೆ ಮತ್ತು ಸಿದ್ದರಾಮಯ್ಯವರ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ತಮ್ಮೆಲ್ಲರೇ ಕೇಳಿಕೊಳ್ತೇನೆ.